ಪ್ರಭು ಪ್ರಸಾದ್ ಚಾನಲಿನ ಎಲ್ಲ ಸಹೋದರ ಸಹೋದರಿಯರಿಗೆ ಸ್ವಾಗತ ಸುಸ್ವಾಗತ. ಇವತ್ತು ಖಾಂಡ್ವಿ ಮಾಡೋಣ. ಖಾಂಡ್ವಿ ಗುಜರಾತಿ ಡಿಶ್ ಆಗಿದೆ. ಖಾಂಡ್ವಿ ಮಾಡೋಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು: 1 ಕಪ್ ಮೊಸರು, 1 ಕಪ್ ಕಡಲೆ ಹಿಟ್ಟು, ತೆಂಗಿನ ತುರಿ ಸ್ವಲ್ಪ, ಉಪ್ಪು, ಹಸಿಮೆಣಸಿನಕಾಯಿ ಶುಂಠಿ ಪೇಸ್ಟು, ಸಾಸಿವೆ, ಕೊತ್ತಂಬರಿ ಸೊಪ್ಪು, ಅರಿಶಿನ, ಕರಿಬೇವಿನ ಸೊಪ್ಪು, ಒಗ್ಗರಣೆಗೆ ಎಣ್ಣೆ, ನೀರು, ಈಗ ಒಂದು ಬಟ್ಟಲಲ್ಲಿ ಕಡಲೆ ಹಿಟ್ಟು ಹಾಕ್ತಾ ಇದ್ದೀನಿ, ಮೊಸರು ಹಾಕ್ತಾ ಇದ್ದೀನಿ. ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ನೀರು ಹಾಕ್ತಾ ಇದ್ದೀನಿ, 2 ಕಪ್ ನೀರು. ಇದು ಮಿಕ್ಸ್ ಮಾಡ್ಕೊಳ್ಳೋಣ. ಉಪ್ಪು, ಶುಂಠಿ ಮೆಣಸಿನಕಾಯಿ ಪೇಸ್ಟು, ಅರಿಶಿನ, ಇದು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಒಂದು ಬಾಣಲಿಯಲ್ಲಿ ಈ ಮಿಶ್ರಣವನ್ನು ಹಾಕ್ತಾ ಇದ್ದೀನಿ. ಇದನ್ನು ಮೀಡಿಯಂ ಫ್ಲೇಮಲ್ಲಿ ಕುದಿಸ್ಕೊಳ್ಳೋಣ. ನೋಡಿ, ಹೀಗೆ ಇದು ಪೇಸ್ಟ್ ತರ ಬರುತ್ತೆ. ನೋಡಿ, ಈ ಕನ್ಸಿಸ್ಟೆನ್ಸಿವರೆಗೂ ಉರಿತಾ ಇರಬೇಕು. ನೋಡಿ, ಈಗ ಆಗೋಗಿದೆ. ಇದನ್ನು ಒಂದು ಪ್ಲೇಟ್ ಉಲ್ಟಾ ಮಾಡಿಬಿಟ್ಟು ಆ ಪ್ಲೇಟ್ಗೆ ಇದನ್ನು ಸ್ಪ್ರೆಡ್ ಮಾಡ್ಕೊಳ್ಳೋಣ. ನೋಡಿ, ಹೀಗೆ ಇದು ಆರಲಿ. ಇದು ಆರೋವರೆಗೂ ಒಗ್ಗರಣೆ ಹಾಕೊಳ್ಳೋಣ. ಬಾಣಲಿಯಲ್ಲಿ ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕ್ತಾ ಇದ್ದೀನಿ. ಹಿಂಗು, ಕರಿಬೇವಿನ ಸೊಪ್ಪು, ತೆಂಗಿನಕಾಯಿ ತುರಿದು ಇಟ್ಕೊಂಡಿದ್ವಲ್ಲ ಆ ತೆಂಗಿನಕಾಯಿಯು ಸಹ ಇದಕ್ಕೆ ಹಾಕ್ತಾ ಇದ್ದೀನಿ. ಇದು ಪಕ್ಕಕ್ಕೆ ಇಟ್ಕೊಳ್ಳೋಣ. ಈಗ ನೋಡಿ, ಇದು ಆರೋಗಿದೆ. ಇದನ್ನ ನಾವು ಕಟ್ ಮಾಡ್ಕೊಳ್ಳೋಣ. ನೋಡಿ, ಹೀಗೆ ನೋಡಿ, ಹೀಗೆ ಇದನ್ನ ತೆಗೆದುಕೊಳ್ಳೋಣ. ಹೀಗೆ ರೋಲ್ ಮಾಡ್ತಾ ಮಾಡ್ತಾ ತುಂಬ ಚೆನ್ನಾಗಿರುತ್ತೆ ಇದು. ನೋಡಿ, ಹೀಗೆ ರೋಲ್ ಮಾಡ್ಕೊಳ್ತಾ ತೆಗೆಯೋಣ. ನೀಟಾಗಿ ಬಂದ್ಬಿಡುತ್ತೆ. ಈಗ ಇದನ್ನು ಸರ್ವಿಂಗ್ ಬೌಲಲ್ಲಿ ತೆಗಿತಾ ಇದ್ದೀನಿ. ಒಗ್ಗರಣೆ ಮಾಡಿ ಇಟ್ಕೊಂಡಿದ್ವಲ್ಲ ಆ ಒಗ್ಗರಣೆನೂ ಗಾರ್ನಿಷ್ಗೋಸ್ಕರ ಹಾಕ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. खांडवी रेडी।